ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನಾನು ವಿಜಯ ಪಾಟೀಲ್ ಆರನೇ ತರಗತಿ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ಪಾಠಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಇವತ್ತು ಕೂಡ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಐದನೇ ಪಾಠ ಭಾರತ ಇತಿಹಾಸದಲ್ಲಿ ರಜಪೂತರು ಅನ್ನುವಂಥ ಪಾಠವನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೆ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯಿನ್ ಆಗ್ಬೋದು ಹೀಗೆ ಜಾಯಿನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದ ಉಪಯೋಗಗಳು ಏನೇನೆಂದರೆ ಪ್ರತಿನಿತ್ಯ ನೂರಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತೆ ಹಾಗೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳು ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಚರ್ಚೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬಹುದು ಇನ್ನು ಐಡಿಯಾಸ್ ಫೋರಂ ಈಗಾಗಲೇ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಹೀಗಿದೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಇನ್ಕ್ಲೂಡಿಂಗ್ ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಪೊಲಿಟಿ ಎಕನಾಮಿಕ್ಸ್ ಫ್ರಮ್ ಸಿಕ್ಸ್ ಟು ಟ್ವೆಲ್ತ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಅಪ್ಲೋಡ್ ಆಗ್ತಿವೆ ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಹಾಗೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿದಂತಹ ವಿಡಿಯೋಗಳು ಸಹ ಇಲ್ಲಿ ಅಪ್ಲೋಡ್ ಆಗ್ತಿವೆ ಈ ಎಲ್ಲ ಕೋರ್ಸ್ಗಳ ಉಪಯೋಗಗಳನ್ನು ನೀವು ಪಡ್ಕೋಬೇಕು ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಂ ಈಗಾಗಲೇ ತಯಾರಿ ನಡೆಸಿದೆ ಐಡಿಯಾಸ್ ಫೋರಮ್ ಒಂದು ಡೆಡಿಕೇಟಿವ್ ಟೀಮ್ ಆಗಿದ್ದು ಅದರ ಬೆಳವಣಿಗೆಗೆ ನಿಮ್ಮ ಬೆಂಬಲ ಅತಿ ಅವಶ್ಯಕ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಐಡಿಯಾಸ್ ಫೋರಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಇನ್ನು ಪಾಠಕ್ಕೆ ಬಂದ್ರೆ ಇವತ್ತಿನ ಪಾಠ ಐದನೇ ಪಾಠ ಭಾರತ ಇತಿಹಾಸದಲ್ಲಿ ರಜಪೂತರು ಕ್ರಿಸ್ತಶಕ ಆರುನೂರ ಐವತ್ತರಿಂದ ಹಿಡಿದು ಹನ್ನೆರಡು ನೂರರ ಕಾಲಾವಧಿಯಲ್ಲಿ ರಜಪೂತರ ವಂಶಗಳು ಭಾರತವನ್ನ ಆಳಿದ್ವು ಇವು ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇವು ಉತ್ತರ ಭಾರತವನ್ನ ಆಳ್ವಿಕೆ ನಡೆಸಿದ್ರು ಇನ್ನು ರಜಪೂತರ ಕಾಲದ ಅಥವಾ ರಜಪೂತ ವಂಶದ ಕೆಲವು ವಂಶಾವಳಿಗಳನ್ನು ಪ್ರತಿಹಾರ ಪಾಲ ಚೌಹಾಣ ಗುಹಿಲರ ಸಾಧನೆ ಮತ್ತು ಅವರ ವಾಸ್ತುಶಿಲ್ಪ ಅವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಮತ್ತು ಅವರ ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಈ ಪಾಠದಿಂದ ನಾವು ಕಲಿತೀವಿ ಯಾರು ಈ ರಜಪೂತರು ರಜಪೂತ್ರರು ಸಾಹಸ ಪರಾಕ್ರಮಗಳಿಗೆ ಹೆಸರಾದವರು ಕ್ಷತ್ರಿಯರಾದಂತಹ ಇವರು ತಮ್ಮನ್ನ ಸೂರವಂಶ ಮತ್ತು ಚಂದ್ರವಂಶದವರು ಅಂತ ಗುರುತಿಸ್ಕೊಳ್ತಾರೆ ರಜಪೂತರ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು ಐದುನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತವೆ ಅದೊಂದು ಭವ್ಯವಾದ ಕಾಲ ಆಗಿನ ಕಾಲ ಆಕ್ರಮಣಕಾರರಾಗಿ ಭಾರತಕ್ಕೆ ಬಂದಿದ್ದ ಅರಬ್ಬರು ಟರ್ಕರು ಅಫ್ಘನ್ನರು ಮತ್ತು ಮೊಘಲರನ್ನ ಎದುರಿಸಿ ಅವರೊಡನೆ ದಿಟ್ಟತನದಿಂದ ಹೋರಾಡಿ ತಮ್ಮ ಪ್ರದೇಶಗಳನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದವರು ಈ ರಜಪೂತರು ರಜಪೂತ ಮನೆತನಗಳು ಹಲವಾರು ಪಾಲ ಪ್ರತಿಹಾಸಹಾರ ಪರಮಾರ ಚೌಹಾಣ ಗುಹಡವಾಲ ಗುಹಿಲ ಸೋಲಂಕಿ ಇನ್ನು ಮುಂತಾದ ಮೂವತ್ತಾರು ಮನೆತನಗಳು ರಜಪೂತ ವಂಶಕ್ಕೆ ಸೇರ್ತವೆ ಅವುಗಳಲ್ಲಿ ಇಂಪಾರ್ಟೆಂಟ್ ಪ್ರತಿಹಾರರು ಪಾಲರು ಚೌಹಾಣರು ಮತ್ತು ಗುಹಿಲರು ಇವು ಇವರ ಸಾಧನೆಗಳನ್ನ ನಾವು ಈ ಪಾಠದಿಂದ ಕಲಿತೀವಿ ಮೊದಲಿಗೆ ಬರೋರು ಪ್ರತಿಹಾರರು ಈ ಪ್ರತಿಹಾರರಲ್ಲಿ ಪ್ರಮುಖ ದೊರೆ ನಾಗಭಟ ನಾಗಬಟ ಅನ್ನುವಂತಹ ದೊರೆ ಬರ್ತಾರೆ ಇವರು ಇವರು ಯಾಕೆ ಪ್ರಸಿದ್ಧ ಅಂದರೆ ಅರಬ್ಬರಿಂದ ಭಾರತವನ್ನು ಇವರು ರಕ್ಷಿಸ್ತಾರೆ ಮತ್ತೆ ಅರಬ್ಬರು ದಂಡಯಾತ್ರೆಯ ಮಾಡಿಕೊಂಡು ಭಾರತಕ್ಕೆ ಬಂದಾಗ ಭಾರತವನ್ನು ರಕ್ಷಿಸಿದವರಲ್ಲಿ ಪ್ರಸಿದ್ಧರಾದವರು ನಾಗಭಟ ಇವರ ಇವರ ಸಾಮ್ರಾಜ್ಯ ವಿಶಾಲ ಆಗಿತ್ತು ಇನ್ನು ಇನ್ನೊಬ್ಬ ದೊರೆ ಭೋಜ ಅಂತ ಬರ್ತಾರೆ ಇವರು ಸಾಹಿತಿಗಳು ಆಗಿದ್ರು ಭೋಜ ದೊರೆ ಸಾಹಿತಿಗಳು ಆಗಿದ್ರು ಮತ್ತು ಇವರು ಒಂದು ಪ್ರಸಿದ್ಧ ಸ್ಥಳವಾದಂತಹ ಕನೌಜದ ವಶವನ್ನ ಮಾಡಿಕೊಂಡ್ರು ಅದಕ್ಕೆ ಇವರು ಕ್ರಿ ಕೀರ್ತಿಶಾಲಿಗಳಾದ್ರು ಇನ್ನು ಭಾರತಕ್ಕೆ ಬಂದಂತಹ ಈ ಪ್ರದೇಶವನ್ನ ಸಂದರ್ಶಿಸಲು ಬಂದಂತಹ ಅರಬ್ ಪ್ರವಾಸಿ ಸುಲೈಮಾನ್ ಅನ್ನುವಂಥವ್ರು ಈ ದೊರೆಯನ್ನ ಹೊಗಳ್ತಾರೆ ಏನಂತ ಈತನು ಘನವಂತ ದೊರೆ ಅರಬ್ಬರ ಶತ್ರು ಮತ್ತು ಒಳ್ಳೆಯ ಅಶ್ವದನ ಅಶ್ವದಳ ಉಳ್ಳವನು ಅಂತ ಭೋಜ ದೊರೆಯನ್ನ ಸುಲೈಮಾನ್ ಹೊಗಳುತ್ತಾರೆ ಅವರನ್ನ ಹೀಗೆ ಹೊಗಳಿ ಬರೀತಾರೆ ಇನ್ನು ಪ್ರತಿಹಾರರು ಮಧ್ಯಪ್ರದೇಶದ ಆವಂತಿ ಅನ್ನುವಂತಹ ಪ್ರದೇಶದಿಂದ ಉತ್ತರ ಭಾರತವನ್ನು ಆಳ್ವಿಕೆ ನಡೆಸ್ತಿರ್ತಾರೆ ಇನ್ನು ನೆಕ್ಸ್ಟ್ ಬರೋರು ಪಾಲರು ಪಾಲರು ಬಹಳ ದಿನಗಳ ಕಾಲ ಬಹಳ ಶತಮಾನಗಳ ಕಾಲ ಮೋಸ್ಟ್ ಟೈಮ್ ಇವರೇ ಆಡಳಿತವನ್ನ ನಡೆಸ್ತಂಥವ್ರು ಅಂದರೆ ನಾಲ್ಕು ಶತಮಾನಗಳ ಕಾಲ ಇವರು ಆಳ್ವಿಕೆಯನ್ನು ನಡೆಸ್ತಾರೆ ಇವು ಪಾಲರಲ್ಲಿ ಪ್ರಮುಖವಾದದರೇ ಧರ್ಮಪಾಲ ಅವರು ಕೀರ್ತಿಯನ್ನ ಯಾಕೆ ಪಡ್ಕೊಳ್ತಾರೆ ಅಂದ್ರೆ ಕನೌಜವನ್ನ ಇವರು ಗೆಲ್ತಾರೆ ಕರ್ನಾಟಕದ ಕರ್ನಾಟಕದ ಒಬ್ಬ ದೊರೆಯಾದಂತಹ ಕರ್ನಾಟಕ ಮೂಲದವನವನು ಕರ್ನಾಟಕ ಮೂಲದವನಾದಂತಹ ವಿಜಯ ಸೇನಾ ಅನ್ನುವಂತಹ ದೊರೆ ಈ ಪ್ರದೇಶವನ್ನ ವಶ ಮಾಡಿಕೊಂಡು ಅಲ್ಲಿಗೆ ಪಾಲರ ಆಳ್ವಿಕೆ ಕೊನೆಗೊಳ್ಳುತ್ತೆ ಅಲ್ಲಿಂದ ಒಂದು ಮನೆತನದ ಆಳ್ವಿಕೆ ಶುರು ಆಗುತ್ತೆ ಆ ಮನೆತನ ಸೇನವಂಶ ಅಂತ ಇಲ್ಲಿ ವಿಜಯ ಸೇನನಿಂದ ಸೇನವಂಶ ಆಳ್ವಿಕೆ ಆರಂಭ ಆಗುತ್ತೆ ಇನ್ನು ಪಾಲರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು ಮತ್ತು ಬೌದ್ಧ ಧರ್ಮದ ಜೊತೆಗೆ ಹಿಂದೂ ಧರ್ಮಕ್ಕೂ ಕೂಡ ಅವರು ಪ್ರೋತ್ಸಾಹವನ್ನು ನೀಡ್ತಿದ್ರು ಮತ್ತು ಅವರು ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ನೀಡಿದರು ವಿದ್ಯಾಪ್ರಸಾರ ಅನ್ನುವಂಥ ವಿದ್ಯಾಪ್ರಸಾರ ಕಾರ್ಯದಲ್ಲಿ ಅವರು ವಿಶೇಷ ಆಸಕ್ತಿಯನ್ನು ತೋರ್ತಾರೆ ಉದ್ದಂಡಪುರ ಮತ್ತು ವಿಕ್ರಮಶೀಲ ಇವು ವಿಶ್ವವಿದ್ಯಾನಿಲಯಗಳು ಅವರು ಅವು ಪಾಲರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತವು ಇದೆಲ್ಲ ಪಾಲರಗೆ ಸಂಬಂಧಪಟ್ಟಂತಹ ವಿವರ ಇನ್ ನೆಕ್ಸ್ಟ್ ಬರೋರು ಚೌಹಾಣರು ಚೌಹಾಣರಲ್ಲಿ ಪ್ರಮುಖ ದೊರೆ ಮೂರನೇ ಪೃಥ್ವಿರಾಜ ಅವನು ಅವನ ರಾಜಧಾನಿ ದಿಲ್ಲಿ ಆಗಿತ್ತು ಇನ್ನು ಅವನ ಬಗ್ಗೆ ಒಂದು ಕುತೂಹಲಕಾರಿ ಅಥವಾ ಸ್ವಾರಸ್ಯಕರವಾದ ಘಟನೆಯನ್ನ ಗ್ರಂಥಗಳಲ್ಲಿ ವಿವರಿಸ್ತಾರೆ ಏನಂದ್ರೆ ಪೃಥ್ವಿರಾಜ ಚೌಹಾಣ ಕೌನೌ ಕನೌಜ ಅನ್ನುವಂತಹ ಪ್ರದೇಶದ ರಾಜನಾದಂತಹ ಜಯತನ್ ಜಯಚಂದ್ರನ ವೈರಿ ಆಗಿರ್ತಾನೆ ಅಂದ್ರೆ ಜಯಚಂದ್ರ ಪೃಥ್ವಿರಾಜನ ಸಂಸ್ಥಾನಕ್ಕೆ ಬರಲು ಒಪ್ಪಿಗೆ ನೀಡಿರಲ್ಲ ಆದರೂ ಕೂಡ ಅವನ ಜಯಚಂದ್ರನ ಮಗಳಾದಂತಹ ಸಂಯುಕ್ತೆ ಈ ಪೃಥ್ವಿರಾಜನ ಸಾಹಸಗಾತೆಗಳನ್ನು ಕೇಳಿ ಅವನನ್ನ ಮೆಚ್ಕೊಂಡಿರ್ತಾಳೆ ಒಂದು ಕಾಲದಲ್ಲಿ ಏನಾಗುತ್ತೆ ಆಕೆಯ ಸ್ವಯಂ ವರವನ್ನ ಏರ್ಪಡಿಸಿರ್ತಾರೆ ಆದರೆ ಜಯಚಂದ್ರ ಈ ಪೃಥ್ವಿರಾಜನನ್ನ ಕರೆದಿರಲ್ಲ ಅದರ ಬದಲಾಗಿ ಅವನೇನ್ ಮಾಡ್ತಾನೆ ಪೃಥ್ವಿರಾಜನ ಒಂದು ಮೂರ್ತಿಯನ್ನ ಮಾಡಿ ಅವನನ್ನು ಅವನಿಗೆ ಅವಮಾನ ಮಾಡಬೇಕು ಅಂತ ಅರಮನೆಯ ಬಾಗಿಲಿಗೆ ಕಾವಲುಗಾರರ ಗಾರ ಅನ್ನುವಂಥ ರೀತಿಯಲ್ಲಿ ಅವನನ್ನ ಬಿಂಬಿಸಿ ನಿಲ್ಲಿಸ್ತಾರೆ ಆದರೆ ಸಂಯುಕ್ತೆಗೆ ಪೃಥ್ವಿರಾಜ ಅಂದ್ರೆ ಇಷ್ಟ ಆದ್ರಿಂದ ಅವ್ ಅವಳು ಏನು ಮಾಡ್ತಾಳೆ ಮಾಲೆಯನ್ನ ಹೋಗಿ ಅದೇ ಮೂರ್ತಿಗೆ ಹಾಕ್ತಾಳೆ ಅಲ್ಲೇ ಇದ್ದಂತಹ ಅಲ್ಲೇ ಅಡಗಿ ಕೊಟ್ಟಿದ್ದಂತಹ ಪೃಥ್ವಿರಾಜ ಸಂಯುಕ್ತೆಯನ್ನು ಕುದುರೆ ಮೇಲೆ ಹೊತ್ಕೊಂಡೋಗಿ ಅವರ ಅರಮನೆಯಲ್ಲಿ ಮದುವೆ ಆಗ್ತಾರೆ ಇದರಿಂದ ಇನ್ನು ಜಯಚಂದ್ರ ಮತ್ತು ಚೌಹಾಣನ ಹೇಗೆ ಚೌಹಾಣರಲ್ಲಿ ಪೃಥ್ವಿರಾಜನ ವೈರತ್ವ ಇನ್ನು ಬೆಳೆಯುತ್ತೆ ಇದು ಒಂದು ಕತೆ ಇನ್ನು ಪೃಥ್ವಿರಾಜನ ಸಾಹಸ ಅಂತಂದ್ರೆ ಪೃಥ್ವಿರಾಜ ಮೊಹಮ್ಮದ್ ಗೋರಿಯ ಆಕ್ರಮಣಗಳನ್ನ ತಡೆ ಹಿಡಿತಾನೆ ಮೊಹಮ್ಮದ್ ಗೋರಿ ಮಾಡ್ತದಂತಹ ಅಕ್ರಮಗಳನ್ನ ನಿಯಂತ್ರಿಸೋದ್ರಲ್ಲಿ ಇವನು ಯಶಸ್ವಿ ಆಗ್ತಾನೆ ಅನೇಕ ರಜಪೂತ ಮನೆತನಗಳನ್ನ ಒಗ್ಗೂಡಿಸ್ತಾನೆ ಆದರೆ ಅವನಿಗೆ ಕನೌಜದ ದೊರೆ ಜಯಚಂದ್ರ ಒಪ್ಪಿಗೆ ನೀಡಲ್ಲ ಯಾಕೆ ಅವನಿಗೆ ಮೊದಲೇ ವೈರತ್ವ ಇರುತ್ತೆ ಇನ್ನು ಪೃಥ್ವಿರಾಜನನ್ನ ಸೋಲಿಸ್ತಾರೆ ಸೋಲಿಸಿ ಕೊಲೆ ಮಾಡ್ತಾರೆ ಯಾವಾಗ ಎರಡನೇ ತೈರನ್ ಯುದ್ಧದಲ್ಲಿ ಒಂದನೇ ತೈರನ್ ಯುದ್ಧದಲ್ಲಿ ಏನಾಗುತ್ತೆ ಮೊಹಮ್ಮದ್ ಗೋರಿಯನ್ನ ಇವನು ಸೋಲಿಸ್ತಾನೆ ಬಟ್ ಎರಡನೇ ಥೈರನ್ ಯುದ್ಧದಲ್ಲಿ ಏನಾಗುತ್ತೆ ಪೃಥ್ವಿರಾಜ ಸೋತು ಅವನನ್ನ ಕೊಲೆ ಮಾಡಲಾಗುತ್ತೆ ಅಲ್ಲಿಗೆ ಅಲ್ಲಿಗೆ ಏನಾಗುತ್ತೆ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ ಆ ಪ್ರದೇಶವನ್ನು ವರ್ಷ ಮಾಡ್ಕೋತಾನೆ ಅಂದಿನಿಂದ ಸುಲ್ತಾನರ ಆಳ್ವಿಕೆ ಅಲ್ಲಿ ಆರಂಭ ಆಗುತ್ತೆ ಇನ್ನು ಈ ಪೃಥ್ವಿರಾಜರ ಶೌರ್ಯ ಸಾಹಸಗಳನ್ನು ಹಿಂದಿ ಮಹಾಕಾವ್ಯದಲ್ಲಿ ಚಾಂದ ಬರ್ದಾಯಿಯವರು ವಿವರಿಸ್ತಿ ವಿವರಿಸ್ತಾರೆ ಅವರ ಕೃತಿಯಾದಂತಹ ರಾಸೋ ಅನ್ನುವಂತಹ ಹಿಂದಿ ಮಹಾಕಾವ್ಯದಲ್ಲಿ ಪೃಥ್ವಿರಾಜನ ಶೌರ್ಯ ಮತ್ತು ಧೀರತನವನ್ನು ಅವರು ವಿವರಿಸ್ತಾರೆ ಇದು ಒಂದು ಕೃತಿ ಚೌಹಾಣರ ಕಾಲದಲ್ಲಿ ಮೂರನೇ ಪೃಥ್ವಿರಾಜನನ್ನ ಹೊಗಳಿ ಬರೆದಿರೋ ಪೃಥ್ವಿರಾಜರಾಸು ಇದು ಹಿಂದಿ ಮಹಾಕಾವ್ಯ ಅದರ ಲೇಖಕರು ಅಥವಾ ಕವಿ ಚಾಂದ್ ಬರ್ದಾಯಿ ಅನ್ನುವಂಥವ್ರು ಇನ್ನು ನೆಕ್ಸ್ಟ್ ಬರೋರು ಗುಹಿಲರು ಗುಹಿಲರಿಗೆ ಇನ್ನೊಂದು ಹೆಸರಿದೆ ಗುಹಿ ಲೋಟರು ಅಂತ ಗುಹಿಲರಿಗೆ ಗುಹಿಲೋಟರು ಅಂತಲೂ ಕರೀತಾರೆ ಇವ್ ಇದು ಈ ಗುಹಿಲರು ವಂಶ ವೀರ ಪರಂಪರೆಯ ವಂಶ ಅಂತ ಹೆಸರಾಗಿದೆ ಆ ವಂಶದ ದೊರೆ ಕೊಮ್ಮ ಕೊಮ್ಮಾನ ಅನ್ನುವಂತಹ ದೊರೆ ಬರಲ್ ಅನ್ನುವಂತಹ ಬಿರುದನ್ನ ಪಡೆದಿರ್ತಾನೆ ಈ ಮನೆತನದ ರಾಣಾ ಕುಂಬ ಅನ್ನುವಂತಹ ಇನ್ನೊಬ್ಬ ದೊರೆ ಸುಲ್ತಾನರ ವಿರುದ್ಧ ಹೋರಾಡಿ ಜಯವನ್ನ ಗಳಿಸ್ತಾನೆ ಇವನು ಮೂವತ್ತೆರಡು ಕೋಟೆಗಳನ್ನ ಕಟ್ಟುತ್ತಾನೆ ಹಲವಾರು ಪ್ರಸಿದ್ಧ ಕೋಟೆಗಳನ್ನ ಇವನು ಕಟ್ತಾನೆ ಅದರಲ್ಲಿ ಇಂಪಾರ್ಟೆಂಟ್ ಅಥವಾ ಪ್ರಸಿದ್ಧ ಹೊಂದಿದ್ದು ಚಿತ್ತೋಗಡದ ವಿಜಯ ಸ್ತಂಭ ಸ್ಥಾಪನೆ ಇವನು ಚಿತ್ತೋಗಡದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ ಅವನ ಸಾಧನೆಗಳಲ್ಲಿ ಇವು ಮುಖ್ಯವಾದವು ಇನ್ನೊಬ್ಬ ಗುಹಿಲರಲ್ಲಿ ಇನ್ನೊಬ್ಬ ರಾಜ ಬರ್ತಾರೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹ ಅನ್ನುವಂಥ ದೊರೆ ಇವನು ಗುಹಿಲ ವಂಶದ ಖ್ಯಾತ ದೊರೆ ನೂರು ಕದನಗಳ ವೀರ ಅನ್ನುವಂಥ ಬಿರುದು ಇವನಿಗಿರುತ್ತೆ ಆತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯದ ಕಲೆಗಳನ್ನು ಹೊಂದಿದ್ದ ಅಂತ ಇತಿಹಾಸ ಹೇಳುತ್ತೆ ಇವನು ದೆಹಲಿ ಸುಲ್ತಾನರ ವಿರುದ್ಧ ನಿರಂತರವಾಗಿ ಹೋರಾಡ್ತಿದ್ದ ಇವದು ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನ ಯಶೋಗಾತೆ ಇನ್ನು ರಜಪೂತರ ಕೊಡುಗೆಗಳು ಇವರ ಆರ್ಥಿಕ ಸ್ಥಿತಿ ಹೇಗಿತ್ತು ಭಾರತದೊಂದಿಗೆ ಹೆಚ್ಚು ವಿದೇಶ ವ್ಯಾಪಾರವನ್ನು ಅರಬ್ ವ ವರ್ತಕರು ನಡೆಸ್ತಿದ್ರು ಅಲ್ಲಿ ಭಾರತದೊಂದಿಗೆ ಮತ್ತು ಅರಬ್ ದೇಶದೊಂದಿಗೆ ವ್ಯಾಪಾರ ನಡೀತಿತ್ತು ಸಾಂಬಾರು ಪದಾರ್ಥ ಹತ್ತಿ ರೇಷ್ಮೆ ಸುಗಂಧ ದ್ರವ್ಯ ಹಾಗೂ ವಜ್ರಗಳ ವಜ್ರಗಳನ್ನು ಭಾರತದಿಂದ ಅರಬ್ ದೇಶಗಳಿಗೆ ರಫ್ತು ಮಾಡಲಾಗ್ತಿತ್ತು ಹಾಗೆ ಇನ್ನು ಕುದುರೆಗಳನ್ನು ಕುದುರೆಗಳನ್ನು ಮಧ್ಯ ಏಷ್ಯಾ ಮತ್ತು ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳಲಾಗ್ತಿತ್ತು ರಜಪೂತರು ಕಂದಾಯದಿಂದ ಬಂದ ಹಣವನ್ನ ಕೋಟೆ ದೇವಾಲಯ ಮುಂತಾದ ಪ್ರಸಿದ್ಧ ಕಟ್ಟಡಗಳ ನಿರ್ಮಾಣಕ್ಕೆ ವಿನಿಯೋಗ ಮಾಡ್ತಿದ್ರು ಇದರಿಂದ ಜನಸಾಮಾನ್ಯರಿಗೆ ಉದ್ಯೋಗವೂ ಸಿಕ್ತಿತ್ತು ಇನ್ನು ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂದ್ರೆ ರಜಪೂತ್ರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾದಂತಹ ಕೆಲವು ವರ್ಗಗಳನ್ನು ಅವರು ಮಾಡಿಕೊಂಡಿದ್ರು ಸಮಾಜದಲ್ಲಿ ಸ್ತ್ರೀಯರಿಗೆ ಅಪಾರ ಗೌರವ ಇತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಕಸೂತಿಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ರು ಅಲ್ಲಿ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ರೂಢಿಯಲ್ಲಿತ್ತು ಅನ್ನೋದು ವಿಷಾದನೀಯ ಮತ್ತು ಅವರು ಪುಷ್ಕರ್ನಲ್ಲಿ ಅಜ್ಮೀರ್ ಸಮೀಪದ ಪುಷ್ಕರ್ ಅದು ಯಾತ್ರಾ ಸ್ಥಳ ಆಗಿತ್ತು ಅಲ್ಲಿ ಒಂಟೆ ಜಾತ್ರೆಯನ್ನ ನಡೆಸ್ತಿದ್ರು ಈಗಲೂ ಕೂಡ ಅಲ್ಲಿ ನಡೆಯುವಂಥ ಒಂಟೆ ಜಾತ್ರೆ ಜಗತ್ ಪ್ರಸಿದ್ಧ ಇನ್ನು ಸಾಹಿತ್ಯಕ್ಕೆ ರಜಪೂತರು ನೀಡಿದಂತಹ ಕೊಡುಗೆಗಳು ಏನಂದ್ರೆ ರಜಪೂತ್ರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಅದರೊಂದಿಗೆ ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿಯನ್ನು ಹೊಂತಾವೆ ಹಾಗೆ ಚಾಂದ್ ಬರ್ದಾಯಿ ಅವರು ಬರೆದಂತಹ ಕೃತಿ ಹಿಂದೆ ತಿಳ್ಕೊಂಡ್ವಿ ಪೃಥ್ವಿರಾಜ ರಾಸೋ ಈ ಕಾಲದ ಪ್ರಸಿದ್ಧ ಹಿಂದಿ ಕೃತಿ ಚಾಂದ್ ಬರ್ದಾಯಿ ಅವರ ಪೃಥ್ವಿರಾಜ ಪೃಥ್ವಿರಾಜರಾಸೋ ಅನ್ನುವಂತಹ ರಾಜನನ್ನ ಹೊಗಳಿ ಬರೆದಂತಹ ಕೃತಿ ಇದು ಇನ್ನು ಜಯದೇವ ಅನ್ನುವಂತಹ ಕವಿ ಸೇನರ ಆಸ್ಥಾನದಲ್ಲಿದ್ದ ಅವನು ರಚಿಸಿದಂತಹ ಕೃತಿ ಗೀತ ಗೋವಿಂದ ಇವೆಲ್ಲವೂ ರಜಪೂತರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳು ಏನಂದ್ರೆ ರಜಪೂತ್ರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಗಳು ಶ್ರೀಮಂತ ಆಗಿದ್ವು ಅವು ಅವರು ಖಜುರಾಹೋ ಅನ್ನುವಂತಲ್ಲಿ ಕಂಡರಾಯ ಮಹಾದೇವ ದೇವಾಲಯವನ್ನ ಕಟ್ಟಿದ್ರು ಮತ್ತು ಜೈಪುರದಲ್ಲಿ ಹವಾಮಹಲ್ ಉದಯಪುರದಲ್ಲಿ ಬೃಹತ್ ಅರಮನೆಗಳು ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ ಕೋಟೆ ಮುಂತಾದವುಗಳನ್ನು ನಾವು ಇಂದಿಗೂ ಸಹ ನೋಡಬಹುದು ಇನ್ನು ಮಧ್ಯಪ್ರ ಪ್ರದೇಶದಲ್ಲಿ ಕಟ್ಟಿದಂತಹ ಗ್ವಾಲಿಯರ್ ಕೋಟೆಗೆ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಕರೆಯಲಾಗುತ್ತೆ ಇದು ಅಷ್ಟು ಸಮೃದ್ಧ ಆಗಿದೆ ಇನ್ನು ರಜಪೂತರು ಉಪಯೋಗಿಸುತ್ತಿದ್ದಂತಹ ಅಥವಾ ರಚನೆ ಮಾಡುತ್ತಿದ್ದಂತಹ ವರ್ಣಚಿತ್ರಗಳು ಬಿತ್ತಿ ಮತ್ತು ಚಿಕ್ಕನಿ ಅನ್ನುವಂತಹ ವರ್ಣಚಿತ್ರಗಳನ್ನು ಇವರು ಪ್ರೋತ್ಸಾಹ ಮಾಡ್ತಿದ್ರು ದೇವಾಲಯ ಅರಮನೆ ಪ್ರಸಿದ್ಧ ಕಟ್ಟಡಗಳ ಗೋಡೆಗಳ ಮೇಲೆ ಮತ್ತು ಪುಸ್ತಕಗಳನ್ನು ಅಲಂಕಾರ ಮಾಡುವಲ್ಲಿ ಇಂತಹ ಅಲಂಕಾರಕ್ಕಾಗಿ ಇವರು ಚಿಕಣಿ ಮತ್ತು ಬಿತ್ತಿ ವರ್ಣಚಿತ್ರಗಳನ್ನು ಉಪಯೋಗ ಮಾಡ್ತಿದ್ರು ಇದೆಲ್ಲವೂ ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳು ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ ಅಂದ್ರೆ ರಜಪೂತರು ಅಂದ್ರೆ ಯಾರು ರಜಪೂತರ ಪ್ರಸಿದ್ಧ ಮನೆತನಗಳಾದ ಪ್ರತಿಹಾರರು ಪಾಲರು ಚೌಹಾನರು ಗುಹಿಲರು ಮತ್ತು ಆ ವಂಶಗಳ ಪ್ರಸಿದ್ಧ ದೊರೆಗಳು ಮತ್ತು ಅವರ ಸಾಹಸಗಾಥೆ ಮತ್ತು ರಜಪೂತರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನ ನಾವು ಈ ಪಾಠದಿಂದ ಕಲಿತ್ವಿ ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿ ಮೊದಲನೇದು ನೂರು ಕದನಗಳ ವೀರ ಯಾರು ಮೂರನೇ ಪೃಥ್ವಿರಾಜ ರಾಣಾ ಸಂಗ್ರಾಮ ರಾಣಾ ಕುಂಭ ಜಯಚಂದ್ರ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ ಉತ್ತರಿಸಿ ಮತ್ತು ಎರಡನೇದು ಪೃಥ್ವಿರಾಜರಾಸೋ ಕೃತಿ ಯಾವ ಭಾಷೆಯಲ್ಲಿ ರಚನೆಯಾದದ್ದು ಸಂಸ್ಕೃತ ಗುಜರಾತಿ ರಾಜಸ್ಥಾನಿ ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ಪೃಥ್ವಿರಾಜರಾಸೋ ಕೃತಿ ಇರೋದು ಯಾವ ಭಾಷೆಯಲ್ಲಿ ಮೂಲತಃ ಅನ್ನೋದು ಈ ಪ್ರಶ್ನೆ ಈ ಎರಡು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಡಿಯಾಸ್ ಫೋರಮನ್ನು ಬೆಂಬಲಿಸೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು